ಒಂದು ನೋ ಕಣ್ಣಿಟ್ಟ ಯಮುನೆ ಶಕ್ತಿಯ ಮೆಡದಿಯ ಬೆನ್ನತ್ತಿ ಕಾಡುವ ನನ್ನ ಆಸೆಯನ್ನು ಪೂರೈಸಿಕೊಳ್ಳಬೇಕಾದರೆ ನಾನಿಂದು ಗಂಗೆಯನ್ನು ಕಾಣಲೇಬೇಕ. ಗಂಗಾ ಹೆಸರಿಗೆ ತಕ್ಕಂತೆ ಗಂಗಾ, ಗಂಗಾ ನಿನ್ನ ಗಂಡನಾಗಬೇಕೆಂದು ಧರೆಗಿಳಿದು ಬಂದಿರುವ ಶಿವ, ನಾಳೆಗೆ ನನ್ನ ಕೈ ಓಡಿದ ಗೌಡರ ಮನೆಯ ನರಬಲಿ. ಪುರಲೋಕಕ್ಕೆ ಸೋಪಾನ ಕಟ್ಟಿ ದಿಟ್ಟ ಹೆಜ್ಜೆಯಿಟ್ಟ ಈ ಚೆಲುವ ಚೆನ್ನಿಗ ರಾಯ, ಅಂದೇ ಆಗುವನು ನಿನ್ನ ಹೃದಯದ ದೊರೆ. ಈ ವಿಷಯದ ವಿಷಯವನ್ನೇ ಗೌಡರ ತಲೆಯಲ್ಲಿ ಬಿತ್ತಿ ಗೌಡರ ಮನೆಗೆ ಅಣ್ಣ ತಮ್ಮರಿಬ್ಬರನ್ನು ಕರೆಸಿ ಕಂಬಕ್ಕೆ ಕಟ್ಟಿ ಪೀಠ ಪುರುಷನಾಗಿ ಒಳಾಂಗ ಸುಖ ಪಡೆಯದಿದ್ದರೆ ನನ್ನ ಹೆಸರು ನಾಗರಾಜನೇ ಅಲ್ಲ. ಹೊತ್ತಿನಲ್ಲಿ ಕಣ್ಮುಚ್ಚಾಲೆ ಆಟ ಆಡುವುದೇ ಹೌದ್ರಿ. ಆನಂದ ಭಾಸ್ಕರ ಉದಯಿಸಿ ಬಂದಾಗ ನನಗೆ ಒಳ್ಳೆಯ ಸಮಯವೇ ಇರುತ್ತೆ, ಅದಕ್ಕಾಗಿ ಓಡೋಡಿ ಬಂದೆ ನಿಮಗೆ ಊಟ ಬಡಿಸಬೇಕು ಅಂತ. ಎಂತ ಅವಸರದಲ್ಲಿ? ಹಾ ರೀ, ಆದ್ರೆ ಈಗ ಈಗ ನಾನು ನಿಮ್ಮ ಮಗುವಿನ ತಾಯಿ ಆಗ್ತಾ ಇದ್ದೀನಿ. ನೀನು ನನ್ನ ಮಗುವಿನ ತಾಯಿ ಆಗುತ್ತಿದೀಯ? ನಿನಗೇನು ಬಹುಮಾನ ಕೊಡಲಿ ಗಂಗಾ, ನಿನಗೇನು ಬಹುಮಾನ ಕೊಡಲಿ? ರೀ, ನಮ್ಮಿಬ್ಬರ ಬಾಳಿನ ಜ್ಯೋತಿಯೇ ಇದಾಗಿರ್ಬೇಕಾದ್ರೆ ಇದಕ್ಕಿಂತ ನನಗೆ ಇನ್ನೇನು ಕೊಡ್ತೀರ ಸ್ವಾಮಿ? ಗಂಗಾ, ಗಂಗಾ, ಎಂತ ಸಮೃದ್ಧಿ ಹೆಂಡತಿ ಸಿಕ್ಕಿಲ್ಲ ನನ್ನ ಬಾಳಿಗೆ. ರೀ, ಬಿಸಿಲಿಂದ ತತ್ತರಿಸಿರುವ ಈ ನಿಮ್ಮ ದೇಹಕ್ಕೆ ಮೊದಲು ಊಟ ಹಾಕ್ತೀನಿ, ನಂತರ ನನ್ನನ್ನು ವರ್ಣನೆ ಮಾಡುವರಂತೆ ಬನ್ನಿ ಊಟ ಮಾಡುವರಂತೆ. ಹಸುವಿನ ತೃಷೆ ನೀಗಿಸುವ ವಿಷಯವನ್ನೇ ನನಗರ್ಪಿಸಿವೆ ಅಂದ ಮೇಲೆ ನನಗೇತಕ್ಕೆ ಬೇಕು ಗಂಗಾ ಊಟ? ಸೂರ್ಯನ ಮುಖವನ್ನೇ ಮರೆಯಾಗಿಸಿ ಸಿರಿಗೊಂಚು ಮಾವಿನ ತೆನೆ ಬಾಗಿದ ಗಿಡದ ಬುಡಕ್ಕೆ ಅಡಿಪಾಯ ಹಾಕಿ ಕೂಡಿ ಹಾಡೋಣ ಬಾರೇ ನನ್ನ ಚಿನ್ನ. ಆಯ್ತು ರೀ, ನಿಮ್ಮ ಇಷ್ಟದಂತೆ ಆಗಲಿ. ಊಟವನ್ನು ಆಮೇಲೆ ಮಾಡುತ್ತೇನೆ, ಮೊದಲು ಈ ಗಿಡವನ್ನು ನಮ್ಮ ಹೊಲದ ಬೆಳೆಯನ್ನೇ ಹಾಳು ಮಾಡುತ್ತಿರುವ ಈ ಗಿಡವನ್ನು ಕಡಿದು ಹಾಕುತ್ತೇನೆ. ಸ್ವಾಮಿ, ಹಾ
ನನ್ನನ್ನೇ ಕೇಳ್ತೀಯಲ್ಲ ಈ ಹೊಲ ಯಾರ್ದು ಅಂತ ತಿಳಿದಿದ್ದಿ ಈ ಹೊಲ ನಂದು ಇದೇನು ಗೌಡ್ರೆ ನೀವು ಹೇಳ್ತಿರುವ ಮಾತು ನನ್ನ ಹೊಲದೊಳಗಿನ ಗಿಡವನ್ನು ನಾನು ಕಡಿದರೆ ಯಾರದರ ಅಪ್ಪಣೆಯನ್ನು ಪಡೆಯಬೇಕು ನೀವೇನು ಫಾರೆಸ್ಟರ್ ಆಫೀಸರ ಅಂದು ನಿನ್ನ ಮನೆಯ ಅಡಚಣೆಗಾಗಿ 20,000 ಇಸಿದುಕೊಂಡು ಹೀಗೆ ನನಗೆ ಗೊತ್ತಿಲ್ಲವೆಂದು ಬೊಗಳುತ್ತೀಯ ಅವಾಗರೇ ಈ ಹೊಲ ನಿನ್ನದು ಅನ್ನೋಲಿಕ್ಕೆ ನೀನೇನು ನಮ್ಮಪ್ಪನ ಮಗನಲ್ಲ ಏ ಶಿವ ಅಂದು ನಿನ್ನ ಮನೆತನದ ಅಡಚಣೆಗಾಗಿ 20,000 ಹೊಲ ಬರೆದುಕೊಟ್ಟು ಈಗ ನನಗೆ ತಿರುಗಿ ಬೀಳುತ್ತೀಯ ಅವಾಗನೇ ನಿನ್ನನ್ನು ಕಟ್ಟಿ ಮೈ ಚರ್ಮ ಸುಲಿದು ಬಿಟ್ಟೇನು ಮಗನ ಈ ಕಾಳಿಂಗ ಸರ್ಪದ ಸರಸ ಮಾಡಬೇಕಾದರೆ ಎಲ್ಲ ವ್ಯವಹಾರಗಳನ್ನು ಚಪ್ಪಟ್ಟುಕೊಳ್ಳಬೇಕು ಮತ್ತೆ ಮತ್ತೆ ಹೊಲ ನನ್ನದೆಂದು ಮಗಳಿದ್ರೆ ಇನ್ನು 5,000 ಸಹಿತ ನಿನಗೆ ದಕ್ಕಲಾರದ ಮಗನ ಎಚ್ಚರ ಏನ್ರಿ ನೀವು ಮಾತಾಡ್ತಿರುವ ಮಾತು ನಾನು ನಿಮ್ಮ ಹತ್ತಿರ 25,000 ಹೊಲವರು ಬರೆದುಕೊಟ್ಟಿದ್ದೀನ ನಾನು ನಿಮ್ಮ ಹತ್ತಿರ ಸಾಲ ತೆಗೆದುಕೊಂಡದ್ದು ಕೇವಲ 1,000 ಮಾತ್ರ ಅದು ಬಡ್ಡಿಯಂತೆ ಮಾತನಾಡಿ ತಂದಿದ್ದೀನಿ ಅದನ್ನು ಬಿಟ್ಟು 25,000 ಹೊಲವನ್ನೇ ಬರೆದುಕೊಂಡಿದ್ದಿ ಕೊಟ್ಟಿದ್ದೀ ಎಂದು ಹೇಳಿದರೆ ಎಲ್ಲಿಂದ ತೀರಿಸಲಿ ಈ ನಿಮ್ಮ ಹಣವನ್ನು ಯಾವ ರೈತನು ಗೋಣು ಮುರಿದು ನೇಣು ಹಾಕಬೇಕೆಂದಿರುವಿ ನಮ್ಮ ಶಿವಣ್ಣ ನಾವು ಗೋಣು ಮುರಿದು ನೇಣು ಹಾಕಾರಲ್ಲಪ್ಪ ನಮ್ಮ ಗೌಡರ ಸಾವುಕಾರಕ್ಕೆ ಎಲ್ಲಿ ಮಾಡ್ತಾ ಇರ್ತೈತಿ ಗೇಣು ಚೋಟು ಹಾಕಿ ನಾವು ಅದ್ರಾಗ ನಾವು ಹೋಗ್ಬಿಡೋದ ಅಲ್ಲಲ್ಲ ತಮ್ಮ ಹಿಟ್ಟು ಹೊಟ್ಟಿಗೆ ಹಿಟ್ಟಿಲ್ಲ ಗೂಡು ಸುಟ್ಟಿದೆ ಎಂದು ಬಂದು 25,000 ಹೊಲ ಬರೆದು ಕೊಟ್ಟೋಗಿದ್ದು ನಿಜ ತಾನೆ ನೋಡಿ ಎಲ್ಲೈತಿ ಕುಲಕರ್ಣಿ ಅವರೇ ಅನ್ಯಾಯವಾಗಿ ಈ ಬಡ ರೈತರ ಹೊಲಕ್ಕೆ ಕೈ ಹಾಕಬೇಡ್ರಿ ನಿಮ್ಮ ಕಾಲಿಗೆ ಬಿದ್ದು 20,000 ತಾಯಿ ಆಣೆಯಾಗಿಯೂ ನಾನು ನಿಮ್ಮ ಹತ್ತಿರ ಸಾಲ ತೆಗೆದುಕೊಂಡಿದ್ದು ಕೇವಲ 1,000 ಮಾತ್ರ ಅದಕ್ಕೆ 25,000 ಹೊಲ ಬರೆದುಕೊಂಡಿದ್ದಿ ಎಂದು ಹೇಳಿದರೆ ಎಲ್ಲಿಂದ ತೀರಿಸಲಿ ಈ ನಿಮ್ಮ ಹಣವನ್ನು ನಿನ್ನ ತಮ್ಮನನ್ನು ಸಾಯಿಯವರೆಗೂ ನನ್ನ ಮನೆಯಲ್ಲಿ ದುಡಿದು ಮುಟ್ಟು ಸಂಭವ ಇಲ್ಲ ಗೌಡ ಈ ರಾಜ್ಯ ಗೌಡ
ಅವನಿಗೆ ಹಣ ಬರಲು ಕೊಟ್ಟಿದ್ದೇನೆಂದು ನಿಜ ವಂದನೆಗಳ. ಗೌಡ್ರಿ, ಈ ಹೊಲ ನನ್ನದಲ್ಲವೆಂದು ಹೇಳುತ್ತೇನೆ ವಿರಹ. ನನ್ನ ತಮ್ಮನನ್ನು ನಿಮ್ಮ ಆಳಾಗಿ ದುಡಿಸಲಾರಿ. ದುಡಿಸದಿದ್ದರೆ ಕೆಡಿಗಾಲ ಸಮೀಪಿಸಿತು. ನನ್ನ ದೊಡ್ಡ ಸಂಸಾರಕ್ಕೆ ತಲಾಟಿ ಬುಚ್ಚಿ ಹೇಳು. ಇವನ ಸಾಲದ ಸಲುವಾಗಿ ಬರೆದುಕೊಟ್ಟ ಕರಾರು ಪತ್ರವನ್ನು ನೋಡಿ ಶಿವಣ್ಣ, ಇಲ್ಲಿ ಬರೆದು ಕೊಟ್ಟು ಸಹಿ ಮಾಡಿದೀವಿ, ಓದಿ ಹೇಳ್ತಾನೆ ಕೇಳ. ನೋಡ್ತಮ್ಮ, ಬಟ್ಟಿಗೆ ಹಿಟ್ಟಿಲ್ಲ, ಗೂಡು ಸುಟ್ಟಿದೆ, ಬಟ್ಟಿಗೆ ಜ್ವಾಳ ತಗೋಬೇಕಂತ ಒಯ್ದ 5,000 ರೂಪಾಯಿಪ್ಪ. ಆಮೇಲೆ ಕಂದಾಯ ಕಟ್ಟಬೇಕಂತಂದು ಒಯ್ದಿದ್ದು 5,000 ರೂಪಾಯಿ. ಆಮೇಲೆ ಕುರಿ ತಗೋಬೇಕಂತ ಒಯ್ದಿದ್ದು 5,000 ರೂಪಾಯಿ. ಆಮೇಲೆ ಬೀಜ ಗೊಬ್ಬರ ತಗೋಬೇಕಂತ ಒಯ್ದಿದ್ದು 5,000 ರೂಪಾಯಿ. ಈ ರೊಕ್ಕ ಕೊಡ್ಲಿದ್ದಾಗಲಿದ್ದಕ್ಕೆ ನನ್ನ ತೋಟದ ಹೊಲ ಆತ್ಮ ಸಂತೋಷದಿಂದ ಬರೆದು ಕೊಟ್ಟಿದ್ದೇನಂತ ಸೈ ಮಾಡಿ ನೋಡು ತಮ್ಮ. ಗೌಡ್ರೆ, ಒಂದಲ್ಲ ಎರಡಲ್ಲ 20,000 ಗಟ್ಟಲೆ ನಾನು ನಿಮ್ಮ ಹತ್ತಿರ ಸಾಲವನ್ನು ಎಲ್ಲಿ ತೆಗೆದುಕೊಂಡಿದ್ದೇನೆ? ಶೇಂಗಾದ ಮಾಲಿನಲ್ಲಿ ಬಂದ 4,000 ರೂಪಾಯಿ ಮಣಿಪಟ್ಟಿ ಕಟ್ಟಿದ್ದೇನೆ. ನನ್ನ ಹೆಂಡತಿ ಆಭರಣದಿಂದ ಕುರಿಯನ್ನು ತೆಗೆದುಕೊಂಡಿದ್ದೇನೆ. 10,000 ಬೆಲೆ ಬಾಳುವ ಎತ್ತನ್ನು ಮಾರಿ ಜೋಳವನ್ನು ತೆಗೆದುಕೊಂಡಿದ್ದೇನೆ. ಆದಾಗ 25,000ಕ್ಕೆ ಹೊಲ ಬರೆದು ಕೊಟ್ಟಿದ್ದೀ ಎಂದು ಹೇಳಿದರೆ ಎಲ್ಲಿಂದ ತೀರಿಸಲಿ ನಿಮ್ಮ ಹಣವನ್ನು? ಅನ್ಯಾಯವಾಗಿ ಈ ಬಡ ರೈತರ ಹೊಲಕ್ಕೆ ಕೈ ಹಾಕಬೇಡ್ರಿ. ನಿಮ್ಮ ಕಾಲು ಕಾಲಿಗೆ ಬಿದ್ದರು ಕರುಣೆ ತೋರಿ ಬಿಡುವವನಲ್ಲ ಶಿವೆ ಈ ಕಟಕ. ಹಿಡಿದಿತ್ತು ನನ್ನ ಹಠ ಶಿವೆ. ಒಂದು ನಿನ್ನ ಕುತ್ತಿಗೆ ಆಪತ್ತು ಬಂದಾಗ ಕತ್ತು ಹೋಗುತ್ತಿದೆ ಗೌರಿ ಎಂದು ದಾಂಬಿಕ ತರದ ನಾಟಕ ಮಾಡಿ ಈಗ ನನಗೆ ಗೊತ್ತಿಲ್ಲವೆಂದು ಬಗಳುತ್ತೀಯ ಮಗನೇ. ಶಿವ, ನಿನ್ನನ್ನು ಕಟ್ಟಿ ಮೊಳೆ ಚರ್ಮ ಸುಳಿದು ಬಿಟ್ಟೇನೆ ಮಗನ. ಈ ಕಾಳಿಂಗ ಸರ್ಪದ ಸರಸ ಮಾಡಬೇಕಾದರೆ ಎಲ್ಲ ವ್ಯವಹಾರಗಳನ್ನು ಚೊಕ್ಕಟವಾಗಿಟ್ಟುಕೊಳ್ಳಬೇಕು. ಮತ್ತೆ ಮತ್ತೆ ನನಗೆ ಗೊತ್ತಿಲ್ಲವೆಂದು ಬಗಳಿದ್ರೆ ಇನ್ನುಳಿದ 5,000 ರೂಪಾಯಿ ಸಹಿತ ನಿನಗೆ ದೊಕ್ಕಲಾರದ ಮಗನ ಎಚ್ಚರ. ಹಾಗೆ ಹಠ ಹಿಡಿದು ಗುಟುಕು ನೀರು ಸಹ ಬಡವರಿಗೆ ಗತಿ ಕಾಣಿಸಬೇಡಿ ನನ್ನಪ್ಪ. ಈ ಕಲಿಕಾಲದಲ್ಲಿ ಕಲ್ಪ ವೃಕ್ಷದಂತೆ ಬೇಡಿದ ಭಾಗ್ಯವನ್ನು ಕರುಣಿಸುವ ದನಿ. ಈ ರೀತಿ ಮಾತಾಡಿದ್ರೆ ನಮ್ಮಂತ ಬಡವರು ಇನ್ನೆಲ್ಲಿ ಬದುಕಬೇಕು ದೇವ, ಇನ್ನೆಲ್ಲಿ ಬದುಕಬೇಕು? ನೋಡಿ, ನಿಮ್ಮ ಹಣ ಎಷ್ಟಿದ್ರೂ ಪರವಾಗಿಲ್ಲ, ಆದರೆ ನಾವು ಮುಟ್ಟಿಸ್ತೀವಿ. ಆದ್ರೆ ಈ ನಮ್ಮ ಹೊಲಕ್ಕೆ ಮಾತ್ರ ಕೈ ಹಚ್ಚಬೇಡಿ ದನಿ. ನಿಮಗೆ ನಾನು ಸೆರೆಗೊಂಡಿ ಬೇಡ್ಕೊಳ್ತೀನಿ. ತಂಗಿ ಗಂಗವ್ವ, ನೀ ಸೆರಗೊಡ್ಡಿ ದುಃಖಿಸಿ ದುಃಖಿಸಿ ಅಳೋದ್ರಕ್ಕಿಂತ ನಮ್ಮ ಗೌಡರಿಗೆ ಸೆರಗ ಹಾಸಿದ್ರ ಕುಲಕರ್ಣಿ ಎಚ್ಚರದಿಂದ ಮಾತನಾಡು. ನಿನ್ನ ನಾಲಿಗೆಯನ್ನು ಸೀಳಿ ಬಿಟ್ಟಿದೆ ಎಚ್ಚರ ಎಚ್ಚರ. ಶಿವ, ನಿಮ್ಮಂತ 100 ಕುನ್ನಿಗಳ ನಾಲಿಗೆಯನ್ನು ಕಿತ್ತು ಒಂದರ ಮೇಲಿಂದಿಟ್ಟು ಪುಡಿಯಾಗಿಸುವ ಈ ಕಾಳನೆದುರಿಗೆ ಎಚ್ಚರ ಬಂದು ಬಗಳಿವೆ ಮಗನೇ. ಈಗಲೇ ನಮ್ಮ ದಣಿ ಅಪ್ಪಣೆ ನೀಡಿದರೆ ಪತ್ತೆಯಾಗದೆ ಸೀಳಿ ಬಿಡುವನು ನಿನ್ನ ಶರೀರವನ್ನು. ಲೇ, ಗೌಡನ ಎಂಜಲದಿಂದ ಕೊಪ್ಪಿ ನಿಂತಿರುವ ಬಂಡನನ ಮಗನೇ, ರುಂಡ ಹೋದರೂ ನಿಮ್ಮಂತವರಿಗೆ ಗಂಡನಾಗಿ ಸಾಯುತ್ತೇನೆ ವಿನ ಸಂಡನಾಗಿ ಮಾತ್ರ ನಿಮ್ಮ ಕೈಯಲ್ಲಿ ಸಾಯಲಿಕ್ಕಳನ. ನನ್ನ ಪತಿಗೆ ಜೀವದಾನ ಮಾಡಿಕೊಳ್ಳೋಣ, ನನಗೆ ಪತಿ ಭಿಕ್ಷೆ ನೀಡಿ. ಏ ಸರಿಯಾಚೆ ರಂಡೆ, ನಮಗೆ ಎದುರಾದರೆ ಎದುರಾಗದೆ ಈ ಹೊಲ ಬಿಟ್ಟು ಹೋಗದಿದ್ದರೆ ನಿನ್ನ ಗಂಡನ ಎಲುಬು ಕರಳದ ದಂಡೆ
ನಿನ್ನ ಕೊರಳಿಗೆ ಬರುತ್ತೇವೆ ಅಚ್ಚರ. ನೋಡ್ ತಂಗಿಯ, ತಿರುಗಾ ಮುರುಗಾ ಮಾತಾಡಿದ್ರೆ ತುಂಡಾಗತ್ವಾ ನಿನ್ನ ಗಂಡನ ರುಂಡ. ಯಪ್ಪ ಸಾಹುಕಾರ ರುದ್ರಪ್ಪನವರೇ, ಬಡವರ ಕರುಣ ಮೂರ್ತಿಗಳಾದ ನೀವೇ ನಮ್ಮನ್ನ ಕೈಗಿಡಿದು ಕಾಪಾಡಿದ್ರೆ ನಮ್ಮನ್ನ ಇನ್ಯಾರು ಕಾಪಾಡಬೇಕು ತಂದೆ? ನಮ್ಮನ್ನ ಇನ್ಯಾರು ಕಾಪಾಡಬೇಕು? ಯಾವುದೋ ಕೆಟ್ಟ ದಾರಿಯಿಂದ ನನ್ನ ಗಂಡ ನನ್ನ ಮೈದನ ತಪ್ಪು ದಾರಿ ತೂದಿರಬಹುದು ನಿಜ, ಆದ್ರೆ ಈಗಲೇ ನನ್ನ ಮೈದನ ಶಕ್ತಿ ನಾ ಕೂಗಿ ಕರಿತೀನಿ, ಅದೇನಂತ ವಿಚಾರಿಸಿ ಆದ್ರೆ ದುಡುಕಿ ಕೆಟ್ಟ ನಿರ್ಧಾರವನ್ನ ತೆಗೆದುಕೊಂಡು ಈ ನಮ್ಮ ಹೊಲಕ್ಕೆ ಮಾತ್ರ ಕೈ ಹಚ್ಚಬೇಡಿದ್ದಾನೆ. ಯಾಕೆಂದ್ರೆ ಈ ಭೂತ ನಮಗೆ ಅನ್ನ ಕೊಡುವ ತಾಯಿ ಇದ್ದಾನೆ, ಅನ್ನ ಕೊಡುವ ತಾನೆ. ಏನಂದ್ವ ತಂಗಿ? ಏನನ್ನುವುದಿದೆ ತಲಾಟುವರಿ? ನಾನು ಬರೆದುಕೊಟ್ಟ ಕಾಗದ ಪತ್ರ ಒಂದನ್ನು ಕೊಡ್ರಿ, ಅದನ್ನು ಒಮ್ಮೆ ಓದಿ ಈ ನನ್ನ ಹೊಲಕ್ಕೆ ನಮಸ್ಕಾರ ಮಾಡಿ ನನ್ನ ಪಾಡಿಗೆ ನಾನು ಹೊರಟು ಹೋಗಿಬಿಡುತ್ತೇನೆ. ಗೌಡ್ರ ಹಿಂಗನ್ನಕತ್ತೇನಲ್ರಿ ಇವ, ಏನಲ್ಲಿ ಆಹಾ ಕೊಟ್ಟು ಬಿಡು, ಬಿಚ್ಚಿ ಓದಲಿ ಬಡ್ಡಿ ಮಗ. ಇದೇನು ಸಾಹುಕಾರ, ನಾನು ನಿನಗೆ ಬರೆದುಕೊಟ್ಟ ಖರೀದಿ ಪತ್ರ, ಇಂಥ ನಕಲಿ ಪತ್ರವನ್ನು ಬರೆಸಿಕೊಂಡು ಎಷ್ಟು ಬಡ ಜನರ ರಕ್ತವನ್ನು ಹೀರಿ ನಿನ್ನ ಬೊಜ್ಜು ಬೆಳೆಸಿಕೊಂಡಿರುವ ಗೌಡ. ಈ ಗೌಡ ಸಾವಿರ ವರ್ಷ ಬಿದ್ದರೂ ಸಾವು ತಪ್ಪದು, ಈ ಜೀವ ಈಗಲೇ ನಿನ್ನ ಕೈಯಲ್ಲಿ ಹೋದರೂ ಚಿಂತೆ ಇಲ್ಲ. ಇಂಥ ನಕಲಿ ಪತ್ರಕ್ಕೆ ಎಂದಿಗೂ ನಾನು ತಲೆ ಬಾಗಲಾರೆ, ಅವಕಾಶ ಕೊಡಲಾರೆ ಕೊಡಲಾರೆ ಕೊಡಲಾರೆ. ಹಣಕ್ಕಾಗಿ ಬರಲು ಕೊಟ್ಟ ಕರಾರು ಪತ್ರ ಎಂಬುದನ್ನು ಲೆಕ್ಕಿಸದೆ ಈಗಲೇ ಹೊತ್ತು ಇವೆ ಈ ಕತ್ತೆ ಮರಿಯನ್ನು. ತಲಾಟಿ ಗೌಡ್ರಿ, ಹೊಲದಲ್ಲಿರುವ ಎತ್ತುಗಳನ್ನು ಹಿಡಿದುಕೊಂಡು ಮನೆಗೆ ಬಾ, ಅಲ್ಲಿ ಅವನ ಸಮಾಚಾರ ವಿಚಾರ ಮಾಡೋಣ. ನಾನೊಂದು ಹಿಡ್ಕಂತನ್ರಿ, ನೀವೊಂದು ಹಿಡ್ಕರಿ ಹೋಗೋಣ.